ಸರ್ ಮೈತ್ರಿ ಬಗ್ಗೆ ಮಾತನಾಡೋದಕ್ಕೆ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಅವ್ರಿಗೆಲ್ಲ ಟೈಮ್ ಕೊಡ್ತಾರೆ, ತಮಗೆ ಕೊಟ್ಟಿಲ್ವಾ ಸರ್? ಈಗ ಅದೆಲ್ಲ ಮಾತಾಡಿದ್ರಂತಲ್ಲ, ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರನೂ ಮಾತಾಡಿದೀವಿ ಅಂತ ಹೇಳಿದ್ರಂತ ನುಡಿ ಮುತ್ತುಗಳೇನಿದೆ ಅಂತ ಸ್ವಲ್ಪ ದಯವಿಟ್ಟು ಅವ್ರು ಹೇಳಿದ್ರೆ ನಾವು ಕೇಳ್ಕೊಂಡು ಸಂತೋಷ. ರಾಜ್ಯದ ಎಲ್ಲ ಜನತೆ ಇಲ್ಲಿರುವಂತ ಎಲ್ಲ ತಮಿಳ್ನಾಡವ್ರಿರ್ಬೋದು, ಕೇರಳ ಇರ್ಬೋದು, ಕರ್ನಾಟಕದವ್ರಿರ್ಬೋದು, ಒರಿಸ್ಸಾ ರಾಜ್ಯದ ವಾಸ ಮಾಡ್ತಿರುವಂತ ಎಲ್ಲರನ್ನು ಕೂಡ ರಕ್ಷಣೆ ಮಾಡಬೇಕಂತ ನಮ್ಮ ಕರ್ತವ್ಯ. ಬೆಂಗಳೂರು ಗೌರವನ ಹಾಳು ಮಾಡಿದ್ರೆ ನೀವೇ ನಿಮ್ಮ ಹೃದಯಕ್ಕೆ ಚುಚ್ಚಿಕೊಂಡ. ನಾವು ಎಲ್ಲ ತರದ ಸಹಕಾರ ರೈತರು ಕೊಟ್ಟಿದ್ದೀವಿ, ಕಾಪಾಡಿದ್ದೀವಿ, ಮುಂದಕ್ಕೂ ಕೂಡ ಕಾಪಾಡ್ತೀವಿ. ಏನ್ ನಿಮ್ಗೆ ಅದರಿಂದ ಏನ್ ಲಾಭ? ಏನಾದ್ರೂ ಲಾಭ ಆಗಿದ್ರೆ ಏನ್ ಬೇಕಾದ್ರೂ ಮಾಡಿ, ಏನ್ ಲಾಭ ಏನಾಗುದಿಲ್ಲ. ನಾವೇ ಇದ್ದೀವಲ್ಲ ನಿಮ್ಮ ಪರವಾಗಿ, ರಾಜ್ಯದ ಪರವಾಗಿ ಹೋರಾಟ ಮಾಡಕ್ಕೆ ನಾವಿದ್ದೀವಿ. ದಯವಿಟ್ಟು ಅಂತ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ನಮ್ಮ ಕರ್ನಾಟಕ ಸರ್ಕಾರನೇ ರಾಜ್ಯದ ಹಿತ ಕಾಪಾಡ್ತೀವಿ. ಸರ್, ಈಗ ಮಂಡ್ಯ ಪ್ರತಿಭಟನೆಗೆ ಹೋಗಿರೋ ಸಿಟಿ ರವಿ ಅವರು ಸೋನಿಯಾ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಬೇಕು, ಇಂಡಿಯಾ ಒಕ್ಕೂಟದಲ್ಲಿ ತಮಿಳ್ನಾಡು ಕೂಡ ಇದೆ ಅಂತ. ಅಲ್ಲ, ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತಾನೆ ದೇವೇಗೌಡ ಹೇಳಿರೋದು. ಸಿಟಿ ರವಿ ಅವರು ದೇವೇಗೌಡರು ಹೇಳಿರೋದು, ಪಾಪ ಅವ್ರಿಗೆ ಜಾಗ ಇಲ್ವಲ್ಲ, ಅದಕ್ಕೆ ಸಿಟಿ ರವಿ ಜಲ್ದಿ ಮಂಡ್ಯದಲ್ಲಿ ಜಾಗ ಸಿಕ್ಕತ್ತೋ ಅಂತ ಹೋರಾಡ್ತಾರೆ.